ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪುನೀತ್ ಲೈಫ್ ಸ್ಟೈಲ್. ಫ್ರೆಂಡ್ಸ್, ಇವತ್ತು ನಾನು ತುಂಬಾ ಟೇಸ್ಟಿಯಾಗಿ ಮತ್ತು ಒಂಥರ ಹೊಸ ರೆಸಿಪಿ ಅಂತಲೇ ಹೇಳ್ಬೋದು, ಆಲ್ಮೋಸ್ಟ್ ಎಲ್ಲ ಮಾಡ್ತಾರೆ, ಬಟ್ ಆದರೂ ನಾನು ಯಾವ ರೀತಿ ಮಶ್ರೂಮ್ ಬಿರಿಯಾನಿನ ಮನೇಲಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಮತ್ತು ನೀವು ಬೇಗನೂ ಮಾಡ್ಕೊಬೋದು. ಒಂದೇ ಥರ ತರಕಾರಿದು ತಿಂದು ಬೇಜಾರಾಗಿರುತ್ತಲ್ವ, ಸೊ ಹಂಗಾಗಿ ಈ ರೀತಿ ನಾವು ಮಶ್ರೂಮ್ ಬಿರಿಯಾನಿನ ಮಾಡ್ಕೊಬೋದು. ಇದು ಮಡಿಕೆನ ನಾನು ಯಾರು ಯೂಸ್ ಮಾಡೋಂತ ತೋರಿಸಿರೋದಷ್ಟೇ. ಜಸ್ಟ್ ಈಗ ಕುಕ್ಕರ್ಗೆ ನಾನು ಬೇಕಾದಷ್ಟು ಪಲಾವ್ಗೆ ಬೇಕಾದಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನು ಮಸಾಲೆ ಹಾಕ್ತೀನಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸೋಂಪುಗಳನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಈರುಳ್ಳಿಯನ್ನು ಎಕ್ಸ್ಟ್ರಾ ಎರಡನ್ನ ಹೆಚ್ಚಿಟ್ಕೊಂಡು ಅದನ್ನು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇವತ್ತು ನಾನು ಎಲ್ಲನೂ ಒಟ್ಟಿಗೆ ಹಾಕಿ ಮಸಾಲೆನ ರುಬ್ಕೊಂಡಿಲ್ಲ ಫ್ರೆಂಡ್ಸ್, ಸಪ್ರೇಟ್ ಸಪ್ರೇಟಾಗಿ ನಾನು ರುಬ್ಕೊಂಡು ಇವತ್ತು ಬಿರಿಯಾನಿನ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು ಬಿರಿಯಾನಿ, ಸೊ ನೀವು ಎಲ್ಲ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈಗ ನಾನಿಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಸೊ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ. ಈಗ ಇದು ಆಗಿದೆ, ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋಂಥ ಈರುಳ್ಳಿನ ಹಾಕೊತಾ ಇದ್ದೀನಿ. ಇದನ್ನು ನಾವು ಈ ರೀತಿ ಹಾಕೋದ್ರಿಂದ ನಮಗೆ ಮಸಾಲೆ ಅನ್ನೋದು ಜಾಸ್ತಿನೇ ಬರುತ್ತೆ. ಅನ್ನ ಅನ್ನೋದು ಫುಲ್ಲು ಒಂಥರ ಏನು ರುಡಿ ಅಂತಾರಲ್ಲ, ಸೊ ಏನು ಮಸಾಲೆದಲ್ಲೇ ಇರೋ ಥರ ಇರುತ್ತಲ್ಲ ಆ ರೀತಿ ಇರೋಲ್ಲ. ಸೊ ಹಂಗಾಗಿ ನಾನು ಈ ರೀತಿ ಪಲಾವನ್ನ ಮಾಡಿದ್ದೀನಿ, ಅದು ಅಲ್ಲ ಸಾರಿ ಪಲಾವ್ ಅಲ್ಲ ಬಿರಿಯಾನಿ ಮಾಡಿದ್ದೀನಿ, ಮಶ್ರೂಮ್ ಬಿರಿಯಾನಿ. ಸೊ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಒಂದು ನಾವು ಈರುಳ್ಳಿ ಪೇಸ್ಟ್ ಹಾಕೊಂಡಾದ್ಮೇಲೆ ಮೆಚ್ಚಿಟ್ಕೊಂಡಿರೋಂಥ ನಾನು ನೀಟಾಗಿ ವಾಶ್ ಮಾಡಬೇಕು ಫ್ರೆಂಡ್ಸ್. ಇದನ್ನು ಮಶ್ರೂಮಲ್ಲಿ ಸ್ವಲ್ಪ ಮಣ್ಣಿರುತ್ತಲ್ಲ, ಸೊ ಅದನ್ನೆಲ್ಲ ಸ್ವಲ್ಪ ನಾವು ನೀಟಾಗಿ ನೋಡಿಕೊಂಡು ವಾಶ್ ಮಾಡಿಕೊಂಡು ಈ ರೀತಿ ನಾವು ಎರಡೆರಡು ಪೀಸ್ ಮಾಡಿಕೊಂಡು ಈಗ ನಾನು ಇದನ್ನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಹಸಿ ಬಟಾಣಿ ಸಿಕ್ಕಿಲ್ಲ ಅಂತ ಅಂದರೆ, ಈಗ ಆಲ್ಮೋಸ್ಟ್ ಸಿಗುತ್ತೆ ಹಸಿ ಬಟಾಣಿ, ಅಕಸ್ಮಾತ್ ನಿಮಗೆ ಸಿಕ್ಕಿಲ್ಲ ಅಂತ ಅಂದರೆ ನೀವು ಒಣಗಿದ ಬಟಾಣಿನೇ ರಾತ್ರಿ ಫೋತಿ ನೆನೆ ಹಾಕ್ಬಿಟ್ಟು ಅದನ್ನ ಬೆಳಗ್ಗೆ ನೀವು ಯೂಸ್ ಮಾಡ್ಕೊಬೋದು ಆರಾಮಾಗಿ. ಸೊ ಮಶ್ರೂಮ್ ಬಿರಿಯಾನಿಗೆ ಬಟಾಣಿ ಈಸ್ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ಪುದೀನ ಮತ್ತು ಕೊತ್ತಂಬರಿನೂ ಕೂಡ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸಪ್ರೇಟಾಗಿ ಎಲ್ಲನೂ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಇದೊಂಥರ ಅದಕ್ಕೆ ಹೇಳಿದ್ದು ನಾನು ಹೊಸ ಥರ ಅಂತ, ಸೊ ಹಂಗಾಗಿ ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು, ಯಾಕೆಂದರೆ ಎಲ್ಲಾದ್ರೂ ಹಸಿ ವಾಸನೆ ಹೋಗ್ಬೇಕಲ್ವ. ಈಗ ನಾನು ಟೊಮೊಟೊ ಕೂಡ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ಲ ಅಂತ ಹೇಳಬೇಡಿ. ಫಸ್ಟೇ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಬಿಟ್ರೆ 5 ನಿಮಿಷದಲ್ಲಿ ಬೇಗನೆ ಆಗ್ಬೋಡುತ್ತೆ. ಸ್ವಲ್ಪ ಪೇಸ್ಟ್ ಮಾಡ್ಕೊಳೋರ್ಗೆ ಅಷ್ಟೇ ಒಂದೊಂದೇ ಪೇಸ್ಟ್ ಆರಾಮ ಮಾಡ್ಕೊಬೋದು. ಟೊಮೊಟೊ ಹೆಚ್ಕೊಳೋದು ಎಂದು ಈ ಟೈಮ್ ಇಷ್ಟೊಂದು ಹಿಡಿಯಲ್ಲ. ಈರುಳ್ಳಿ ಕೂಡ ಅಷ್ಟೇ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಮೂಲಾಗಿ ನಾವು ಮಾಡ್ಕೊಳ್ಳೋವಂಥದ್ದು. ಈಗ ನಾನಿಲ್ಲಿ ಖಾರಕ್ಕೆ ನನಗೆ ತಕ್ಕಷ್ಟು ಖಾರದ ಪುಡಿ ಮತ್ತು ಈಗ ನಾವು ಮಟನ್ ಸರಿ ಹಾಕ್ತೀವಲ್ಲ ಮತ್ತು ಧನಿಯಾ ಪುಡಿ ಅದನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಆಸಮ್. ಟೇಸ್ಟ್ ಕೂಡ ಅಷ್ಟೇ ಆಸಮ್ ಆಗಿ ಇರುತ್ತೆ. ನೀವು ಈ ರೀತಿ ಗ್ರೇವಿ ಕೂಡ ಮಾಡ್ಕೊಬೋದು, ನೋ ಪ್ರಾಬ್ಲಮ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಅದು ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸುತ್ತಲ್ವಾ. ಈಗ ಇದಕ್ಕೆ ನಾನು ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ. ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ಸ್ ಮಾಡಿ. ಹಾಗೆ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಸ್ವಲ್ಪ ಮೊಸರನ್ನು ಹಾಕ್ಕೊತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಇದ್ದರೆ ಅದನ್ನ ಸ್ವಲ್ಪ ನೀವು ಆ್ಯಡ್ ಮಾಡ್ಕೊಬೋದು, ಬಟ್ ನಾನಿಲ್ಲಿ ಮೊಸರನ್ನು ಹಾಕ್ಕೊತಾ ಇದ್ದೀನಿ. ಆಗಲೇ ನಾನು ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ. ಈಗ ನಾನಿಲ್ಲಿ 2 ಲೋಟ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ನೀಟಾಗಿ ವಾಶ್ ಮಾಡಿಕೊಂಡು ನೀವೇನು ಅಕ್ಕಿ ತೊಗೊಂಡಿರ್ತೀವಿ ಅದೇ ಲೋಟದಲ್ಲಿ ನಾವು ನೀರಿನ ಅಳತೆ ಹಾಕ್ಕೊಬೇಕು. ಸೊ ಹಂಗಾಗಿ ಯಾವ ಲೋಟದಲ್ಲಿ ನೀವು ಅಕ್ಕಿನ ಅಳತೆ ಮಾಡ್ಕೊತೀರೋ ಅದೇ ಅಕ್ಕಿಲಿ ನೀರನ್ನ ಹಾಕ್ಕೊಬೇಕಾಗತ್ತೆ. ಸೊ ಇಲ್ಲಿ ಗ್ರೇವಿ ಅಂಶ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನೀರನ್ನ ನೀವು ನೋಡಿ ಹಾಕ್ಕೊಳ್ಳಿ. ಕೆಲವೊಂದು ಅಕ್ಕಿ ನೀರನ್ನ ಜಾಸ್ತಿ ತೊಗೊಂಡ್ರೆ ಕೆಲವೊಂದು ಅಕ್ಕಿ ನೀರನ್ನ ಕಮ್ಮಿ ತೊಗೊಳುತ್ತೆ. ಸೊ ನಿಮಗೆ ಗೊತ್ತಿದ್ದರೆ ಗೊತ್ತಿರುತ್ತೆ ಅಲ್ವ, ಅದು ಡೈಲಿ ಅನ್ನ ಮಾಡೋದು ಅದ್ರ ಮೇಲೆ ನೀವು ನೀರನ್ನ ಸ್ವಲ್ಪ ಹಾಕ್ಕೊಳ್ಳಿ. ಈಗ ನಾನಿಲ್ಲಿ ಸ್ವಲ್ಪ ನೀರನ್ನ ಕಮ್ಮಿನೇ ಹಾಕಿದ್ದೀನಿ, 3¼ ಲೋಟ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ಗೊತ್ತಾಯಿತು ಸ್ವಲ್ಪ ಗ್ರೇವಿ ಜಾಸ್ತಿ ಇರೋದ್ರಿಂದ ನೀರಿನ ಅಂಶ ಸ್ವಲ್ಪ ಕಮ್ಮಿ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು
ಮೂರು ಮುಕ್ಕಾಲು ಲೋಟನ ಹಾಕ್ಕೊಂಡಿದ್ದೀನಿ. ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತ ಇದ್ದೀನಿ. ಸೊ ಈಗ ನಾನು ಮೂರು ವಿಷಲ್ ಕೂಗಿಸ್ಕೊಂಡು ಆಗಿದೆ, ಬನ್ನಿ ನೋಡೋಣ ಯಾವ ರೀತಿ ಆಗಿದೆ ಅಂತ ನೋಡ್ತಿರ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ಹೊಸ ಥರ ರೆಸಿಪಿ ಅಂತಲೇ ನಾನು ಹೇಳ್ಬೋದು. ಒಂದೇ ಥರ ಮಾಡಿ ತಿನ್ನೋದಂದರೆ ಸ್ವಲ್ಪ ಬೇಜಾರನ್ನ, ಈ ರೀತಿ ನೀವು ಡಿಫ್ರೆಂಟಾಗಿ ಒಂದ್ಸರಿ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ಸ್ ಮಾಡಿ ಯಾವ ರೀತಿ ಬಂತು ಅಂತ ನೋಡಿ. ಈ ರೀತಿ ಮೇಲಿಂದೆಲ್ಲ ಸ್ವಲ್ಪ ಈ ರೀತಿ ನಾವು ಚೆನ್ನಾಗಿ ಕಲಸ್ಕೊಬೇಕಾಗುತ್ತೆ, ಇಲ್ಲಾಂದರೆ ಯಾಕೆಂದರೆ ಕೊನೆರಿ ಮಶ್ರೂಮ್ ಸಿಗೋದಿಲ್ಲ. ಸೊ ಹಂಗಾಗಿ ನೀಟಾಗೆಲ್ಲನೂ ಚೆನ್ನಾಗಿ ಕಲಸ್ಕೊಂಬಿಡಿ. ಹಂಗೇ ನಾನು ಮಣ್ಣಿನ ಪಾತ್ರೆ ತೋರಿಸಿದ್ದೆ ನಿನ್ನೆ ನನ್ನ ಬ್ಲಾಗಲ್ಲಿ. ಈ ಮಣ್ಣಿನ ಪಾತ್ರೆನ ನಾವು ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ಈಗ ಈ ರೀತಿ ಮಣ್ಣಿನ ಪಾತ್ರೆನ ಫಸ್ಟು ನಾವು ತಂದಾಗ ಅದನ್ನು ನಾವು ಡೈರೆಕ್ಟಾಗಿ ಯೂಸ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಮಣ್ಣಿನ ವಾಸನೆ ಬರುತ್ತೆ ನಾವೇನು ಮಾಡಿದ್ರು. ಸೊ ಹಂಗಾಗಿ ಇದನ್ನು ನಾನೀಗ ಫಸ್ಟು ನೀರಲ್ಲಿ ನೆನೆ ಹಾಕ್ಬಿಡ್ತೀನಿ. ನಾನು ಆ್ಯಕ್ಚುಲಿ ನಿನ್ನೆ ಮಧ್ಯಾಹ್ನ ನೆನೆ ಹಾಕಿದ್ದು, ರಾತ್ರಿ 8 ಗಂಟೆವರೆಗೂ ನೆನೆ ಹಾಕಿದ್ದೆ. ಸೊ ಅಲ್ಲಿಗೆ ನನಗೆ 7 ಅವರ್ಸು ನಾನು ನೀರಲ್ಲೇ ನೆನೆ ಹಾಕಿಟ್ಟಿದ್ದೆ. ಈ ರೀತಿ ಒಂದು ಅಗ್ಲ ಪಾ ಇದಕ್ಕೆ ಬೇಷನ್ಗೆ ಫುಲ್ಲು ಅದು ಫುಲ್ಲು ನೆನೆಯಂಗೆ ನಾನು ಹಾಕ್ಕೊಂಡಿದ್ದೆ. ಈ ರೀತಿ ಮಾಡೋದ್ರಿಂದ ಅದರ ಅಂಶ ಅದು ಮಣ್ಣಿನ ಅಂಶ ಏನಿರುತ್ತೆ ಅದು ಹೋಗುತ್ತೆ. ಸೊ ಇದಾದಮೇಲೆ ನಾನು ನೆಕ್ಸ್ಟು ಪ್ರೊಸೀಜರು, ಇದಕ್ಕೆ ನಾವು ಅಡುಗೆ ಬಳಸ್ತೀವಲ್ಲ ಎಣ್ಣೆ, ಅದನ್ನು ಚೆನ್ನಾಗಿ ಸವರಿ ಇಟ್ಕೊಂಡಿದ್ದೀನಿ. ಈ ರೀತಿ ಸವರಿ ಇಟ್ಕೊಂಡ್ಮೇಲೆ ಇದಕ್ಕೆ ನಾವು ನೀರನ್ನ ಫುಲ್ಲು ನೀರು ತುಂಬಿಟ್ಟು ಗ್ಯಾಸ್ ಮೇಲಿಟ್ಟು ಆ ನೀರನ್ನು ಕುದಿಸ್ಬೇಕು ಚೆನ್ನಾಗಿ. ಈ ರೀತಿ ನೋಡಿ ನೆಕ್ಸ್ಟ್ ಈಗ ಬರುತ್ತಲ್ಲ ಇದು, ಈ ರೀತಿ ಮಳಸ್ಬೇಕು. ಈ ರೀತಿ ನಾವು ಮಳಸೋದ್ರಿಂದ ಆ ಮಣ್ಣಿನ ವಾಸನೆ ಏನಿರುತ್ತೆ ಮಡಕೆದು ಆ ಮಣ್ಣಿನ ವಾಸನೆ ಎಲ್ಲ ಹೋಗುತ್ತೆ ಫ್ರೆಂಡ್ಸ್. ನಾನು ಕೂಡ ಟ್ರೈ ಮಾಡಿದ್ದೀನಿ, ಇದು ವರ್ಕ್ ಆಗಿದೆ. ಸೊ ಹಂಗಾಗಿ ನಾನು ನಿಮಗೆ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ, ನೀವು ಈ ರೀತಿ ಮಾಡ್ಕೊಬೋದು. ಆಮೇಲೆ ಈಗ ಬೇಸಿಗೆಗಾಲ ಇರೋದ್ರಿಂದ ಮಣ್ಣಿನ ಪಾತ್ರೆ ಎಲ್ಲರೂ ತೊಗೊತಾರೆ ಮತ್ತು ಕುಡಿಯೋಕ್ಕೂ ಕೂಡ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ.